ಒಂದು ಪ್ರಯಾಣ 1500 ಕಿಲೋಮೀಟರ್ಗಳನ್ನು ಕ್ರಮಿಸಿ ವಾಪಸ್ ಮೈಸೂರಿಗೆ ಬಂದು ನಿಂತಿದೆ. ಈ 3 ದಿನಗಳ ಪ್ರಯಾಣದಲ್ಲಿ ಒಂದಿಷ್ಟು ವಿರಾಮ ಇಲ್ಲ, ಒಂದಿಷ್ಟು ಕಣ್ಣಿಗೆ ನಿದ್ರೆ ಇಲ್ಲ, ಆದರೂ ಕೂಡ ಬಹಳ ಸಂತೋಷವಾಗಿ ನಮ್ಮ ಊರಿಗೆ ನಾವು ವಾಪಸ್ ಬಂದಿದ್ದೀವಿ. ಕಾರಣ ಇಷ್ಟೇ, ಒಂದು ಮಾತ್ರವಾದಂತಹ ಕಾರ್ಯಾಚರಣೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಹೊರಟಿದ್ದಂಥದ್ದು. ಕಾಣೆಯಾಗಿದ್ದಂತಹ ಒಂದು ಅಪ್ರಾಪ್ತ ಹೆಣ್ಣುಮಗಳನ್ನು ಹುಡುಕ್ಲೇಬೇಕು ಅಂತ ಹೇಳುವಂತಹ ಒಂದು ಬದ್ಧತೆ ಮತ್ತು ಹಠ. ಅದರ ನಂತರದಲ್ಲಿ ಮುಂದುವರೆದು ಬಹಳ ತಲೆನೋವಾಗಿದ್ದಂತಹ ಒಂದು ದೊಡ್ಡ ವೇಶ್ಯಾವಾಟಿಕೆ ಜಾಲವನ್ನು ಪತ್ತೆ ಮಾಡಲೇಬೇಕು ಅಂತ ಹೇಳುವ ಇನ್ನೊಂದು ಹಠ. ಇಲ್ಲಿಂದ ನಾವು ಹೊರಟ ನಂತರದಲ್ಲಿ ತುಮಕೂರಿನಲ್ಲಿ ಕಳೆದ ಒಂದು 8-10 ದಿನಗಳ ಹಿಂದೆ ಕಾಣೆಯಾಗಿದ್ದಂತಹ ಒಬ್ಬ ಭೋವಿ ಜನಾಂಗದ ಒಂದು ಹೆಣ್ಣುಮಗು, ಆ ಮಗು ಬಸ್ ಸ್ಟ್ಯಾಂಡ್ನಿಂದ ಕಾಣೆಯಾಗಿರ್ತಾಳೆ. ಸಿ ಕ್ಯಾಮ್ರಾದಲ್ಲಿ ಆ ಮಗು ಕಾಣೆಯಾಗ್ತಾ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದು ಕೂಡ ಪತ್ತೆ ಆಗಿರುತ್ತೆ. ಆ ಮಗುವನ್ನು ಕಳೆದುಕೊಂಡಂತಹ ತಂದೆ ತಾಯಿಯ ಒಂದು ನೋವು ವೇದನೆ ನಮ್ಮ ಒಡನಾಡಿಯ ಎದೆಗೂ ಕೂಡ ಬಿದ್ದಿರುತ್ತೆ. ಆ ಕಾರಣದಿಂದ ಅವರಿಗೆ ಸಾಂತ್ವನ ಹೇಳುವಂಥದ್ದು ಮತ್ತು ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು, ಮತ್ತು ಒಂದು ಒಳ್ಳೆಯ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಖಂಡಿತವಾಗಲೂ ಆ ಮಗುವನ್ನು ನಾವು ಬಚಾವ್ ಮಾಡ್ಬೋದು ಅಂತ ಹೇಳುವಂತಹ ಒಂದು ನಂಬಿಕೆಯೊಡನೆ ನಾವು ತುಮಕೂರಿಗೆ ಹೋಗ್ತೇವೆ. ತುಮಕೂರಿಗೆ ಹೋದಾಗ ಅಲ್ಲಿಯ ಜನ ನಮಗೆ ಕೊಟ್ಟಂತಹ ಒಂದು ಸಹಕಾರ, ಪ್ರತ್ಯೇಕವಾಗಿ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಕೂಡ ಒಡನಾಡಿಯನ್ನು ತಮ್ಮ ಒಡನಾಡಿಯಾಗಿ ಕಂಡಿರುವಂಥದ್ದನ್ನು ನಾನು ಇವತ್ತು ನೆನೆಯಲೇಬೇಕು. ಅಲ್ಲಿಯ ಮಹಿಳಾ PSI, ಅಲ್ಲಿಯ ಅಧಿಕಾರಿಗಳು ಒಡನಾಡಿಯ ಈ ಒಂದು ಕಾಳಜಿಯನ್ನು ಕೂಡ ಮನವರಿಕೆ ಮಾಡಿಕೊಂಡು ನಮ್ಮೊಡನೆ ಅವರ ಸಿಬ್ಬಂದಿಗಳನ್ನು ಕಳಿಸ್ಕೊಡ್ತಾರೆ. ಅದರ ಹಿಂದೆ ಒಂದು ಬಲವಾದ ನಂಬಿಕೆ ಅವ್ರಿಗಿತ್ತು ಅಂತ ಹೇಳುವಂಥದ್ದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು, ಅಲ್ಲಿಯ ಡೆಪ್ಯೂಟಿ ಡೈರೆಕ್ಟರ್ ಶ್ರೀಧರ್ ನನ್ನ ಒಂದು ಕೋರಿಕೆಯನ್ನು ಮನ್ನಿಸಿ ಅಲ್ಲಿಯ DCPU ಯೂನಿಟನ್ನು ನಮ್ಮ ಜೊತೆಯಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲಿಯ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಂತಹ ನಮ್ಮ ಸ್ನೇಹಿತರಾದಂಥ ನಾಗಭೂಷಣ್ ಆಗ್ಬೋದು ಮತ್ತು ಅವರ ಸಹಪಾಠಿಗಳು ಕೂಡ ಒಂದು ಕಾರನ್ನು ಹಾಕ್ಕೊಂಡು ನಮ್ಮ ಜೊತೆಯಲ್ಲಿ ಬರ್ತಾರೆ. ಇದು ಒಂದು ಬೆಂಬಲ ಮಾತ್ರ ಅಲ್ಲ, ನೈತಿಕ ಬೆಂಬಲ ಮಾತ್ರ ಅಲ್ಲ, ಒಂದು ಕೋಆರ್ಡಿನೇಷನ್ ಹೇಗಿರ್ಬೋದು, ಒಂದು ಸಂಸ್ಥೆ ಸರ್ಕಾರದ ಇಲಾಖೆಗಳ ಒಂದು ಕೋಆರ್ಡಿನೇಷನ್ ಹೇಗಿರ್ಬೋದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಅಲ್ಲಿಂದ ಹೊರಟಂಥ ಪ್ರಯಾಣ ಯಾವುದೇ ವಿರಾಮ ಇಲ್ಲದೆ ಎಲ್ಲ ಹಳ್ಳಿಗಳನ್ನು ಹುಡುಕ್ತಾ ಬರ್ತೇವೆ, ಅಲ್ಲಿಯ ಟವರ್ ಲೊಕೇಶನ್ಗಳನ್ನು ಹಾಕ್ತಾ ಬರ್ತೇವೆ. ಆ ಮಗುವನ್ನು ಕರೆದುಕೊಂಡು ಹೋದಂಥವರು ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹಾರ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸ್ತಾ, ಒಂದು ರೀತಿಯ ಚೇಸ್ ಇದು, ಅದನ್ನು ಮಾಡ್ತಾ ಯಾವುದೋ ಗ್ರಾಮಗಳನ್ನು ಹಾಯ್ದು, ಕುಗ್ರಾಮಗಳನ್ನು ಹಾಯ್ದು, ಜಾಲಿ ಮುಳ್ಳುಗಳ ಕಂಟಿಗಳನ್ನು ಹಾಯ್ದು, ಊಟ ಇಲ್ಲದೆ ಹುಡುಕಾಟದಲ್ಲಿ ತೊಡಗ್ತೇವೆ. ಅದ ನಂತರದಲ್ಲಿ ಕೆಲವು ಹಿಂಟ್ಗಳು ಸಿಗ್ತವೆ, ಕೆಲವು ವ್ಯಕ್ತಿಗಳು ನಮ್ಮ ಕೈಗೆ ಸಿಕ್ಕಾಕೊಳ್ತಾರೆ. ಅವ್ರನ್ನಗಳನ್ನ ವಿಚಾರಣೆ ಮಾಡಲಾಗಿ ಮಾರನೇ ದಿವಸ ಬೆಳಗ್ಗೆ ಆ ಮಗುವನ್ನು ನಾವು ಬಚಾವ್ ಮಾಡುವಂಥದ್ದು. ಇದು ನಮಗೊಂದು ಒಳ್ಳೆಯ ಒಂದು ಫೀಲಿಂಗ್, ನಮ್ಮ ಒಂದು ಪ್ರಯತ್ನ ಸಫಲ ಆಗಿದೆ ಅಂತ ಭಾಳ ಉತ್ತಮವಾದಂತಹ ಒಂದು ಭಾವನೆಯೊಡನೆ, ಒಂದು ಸಂಭ್ರಮದೊಡನೆ, ನಿದ್ರೆ ಇಲ್ಲದಿದ್ದರೂ ಕೂಡ ನಮ್ಮ ಪ್ರಯಾಣ ಹೊಸಪೇಟೆಗೆ ಮುಂದುವರಿಯಿತು. ಹೊಸಪೇಟೆ ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥದ್ದು, ಇವಾಗ ವಿಜಯನಗರದ ಒಂದು ಹೃದಯ ಭಾಗದಲ್ಲಿರುವಂತಹ ಪಟ್ಟಣ. ಅಲ್ಲಿಗೆ ಹಂಪೆಗೆ ಹೋಗುವಂತಹ ಎಲ್ಲ ಪ್ರವಾಸಿಗರು, ಅಥವಾ ನಮ್ಮ ಭಾರತೀಯ ಪ್ರವಾಸಿಗರಾಗ್ಬೋದು, ವಿದೇಶಿ ಪ್ರವಾಸಿಗರಾಗ್ಬೋದು, ಅವರೆಲ್ಲರೂ ನಮ್ಮ ಹಂಪೆಯ ಒಂದು ಸೌಂದರ್ಯವನ್ನು ಸವಿಲಿಕ್ಕೆ, ಅಲ್ಲಿಯ ವೈಭವವನ್ನು ಕಣ್ತುಂಬಿಕೊಳ್ಳಕ್ಕೆ ಹೋಗ್ತಾರೆ. ಅಲ್ಲಿ ಹೋದಂತಹ ವ್ಯಕ್ತಿಗಳಲ್ಲಿ ಒಬ್ಬರು ವಿದೇಶಿ ವ್ಯಕ್ತಿ ನಮ್ಮಲ್ಲಿ ಫೋನ್ ಮಾಡಿ ಇಂತಹ ಹೀನ ಕೃತ್ಯದಲ್ಲಿ, ಅಂದರೆ ನಿಮಗೆ ಹೆಣ್ಣುಗಳು ಬೇಕಾ, ನಿಮಗೆ ಹೆಣ್ಣುಗಳು ಬೇಕಾ ಅಂತ ಕೇಳುವಂಥವರು ಪ್ರವಾಸಿ ಸ್ಥಳಗಳಲ್ಲಿ ಓಡಾಡ್ತಿರುವುದು ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ.
ಕೆಲವು ಒಳ್ಳೆಯ ಪ್ರವಾಸಿಗರಿಗೆ ಇದು ಅಸಹ್ಯ ಅನ್ಸಕ್ಕೆ ಶುರು ಮಾಡಿರುತ್ತೆ. ಏನಪ್ಪ ಇದು, ಇಂತಹ ಐತಿಹಾಸಿಕ ಸ್ಥಳದಲ್ಲಿ ನಿಮಗೆ ಹೆಣ್ಣು ಬೇಕಾ ಅಂತ ಹೇಳುವಂಥವ್ರು ಇದ್ದಾರಲ್ಲ ಅಂತ ಹೇಳಿ ಒಬ್ಬ ಪ್ರವಾಸಿಗ ಒಡನಾಡಿಯ ಬಗ್ಗೆ ತಿಳ್ಕೊಂಡಿರುವಂಥವ್ರು ನಮ್ಮ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ನಮಗೆ ಫೋನ್ ಮಾಡಿರ್ತಾರೆ. ಅದನ್ನು ನಾವು ಗಂಭೀರವಾಗಿ ತಗೊಳ್ತೇವೆ. ಯಾಕೆ ಅಂತಂದರೆ ಇದು ನಮ್ಮ ದೇಶದ ಒಂದು ಗೌರವದ ಪ್ರಶ್ನೆ, ಘನತೆಯ ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಹರಾಜಾಗಬಾರ್ದು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಹೋಗಿರ್ತೇವೆ. ಬಹಳಷ್ಟು ಹೊಸಪೇಟೆಯಲ್ಲಿ ತಕ್ಷಣ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಇದನ್ನ ಕೇಳ್ತೇವೆ. ಅವರೂ ಕೂಡ ಹೇಳುವಂಥದ್ದು ಹೌದು, ಹೊಸಪೇಟೆ ಮೊದಲಿನಂತಿಲ್ಲ, ಇದೀಗ ಪ್ರವಾಸಿಗರ ತಾಣ ಆಗ್ತಾ ಇದೆ, ಇಲ್ಲಿ ವ್ಯವಹಾರಗಳು ನಡೀತಾ ಇದ್ದಾವೆ, ಅಷ್ಟೇ ಅವ್ಯವಹಾರಗಳು ಕೂಡ ನಡೀತಾ ಇದ್ದಾವೆ. ಹೆಣ್ಣು ಮಕ್ಕಳನ್ನು ಬಿಕರಿಗಿಡುವಂಥದ್ದು, ವೇಶ್ಯಾವಾಟಿಕೆಗೆ ತೊಡಗಿಸುವಂಥದ್ದು ನಡೀತಾ ಇದೆ. ಲಾಡ್ಜ್ಗಳು ಲಾಡ್ಜ್ಗಳಾಗಿ ಉಳ್ಕೊಂಡಿಲ್ಲ, ಸ್ಪಾಗಳು ಸ್ಪಾಗಳಾಗಿ ಉಳ್ಕೊಂಡಿಲ್ಲ, ಇಲ್ಲಿ ಹೆಣ್ಣು ಮಕ್ಕಳನ್ನು ಕರೆತರ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿದೇಶಿ ಹೆಣ್ಣುಮಕ್ಕಳು, ಬಾಂಗ್ಲಾದೇಶದ ಹೆಣ್ಣುಮಕ್ಕಳು, ಉತ್ತರ ಭಾರತದ ಹೆಣ್ಣುಮಕ್ಕಳು, ಇಷ್ಟೇ ಅಲ್ಲ ಅಪ್ರಾಪ್ತ ಹೆಣ್ಣುಮಕ್ಕಳನ್ನು ಕೂಡ ತಂದಿಡ್ತಾ ಇದ್ದಾರೆ. ಕೆಲವು ಪ್ರವಾಸಿಗರು ನಮಗೆ ಚಿಕ್ಕ ಮಕ್ಕಳೇ ಬೇಕು ಅಂತ ಕೇಳ್ತಾರಂತೆ. ಇದನ್ನು ಕೇಳಿ ನಮ್ಮ ಕರುಳು ಹಿಂಡದಂಗೆ ಆಗಿತ್ತು. ಇದಕ್ಕೆ ಒಂದು ಕೊನೆ ಕಾಣಿಸ್ಬೇಕು, ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು, ಇದು ಒಂದು ಒಳ್ಳೆಯ ಕಾರ್ಯಾಚರಣೆ ಆಗಲೇಬೇಕು ಅನ್ನುವಂಥದ್ದು ನಮ್ಮ ಗಮನದಲ್ಲಿತ್ತು. ಇದರ ಜೊತೆಯಲ್ಲಿ ಆ ಹೆಣ್ಣು ಮಕ್ಕಳ ಒಂದು ಘನತೆ ಎತ್ತಿಡಿಯುವಂಥದ್ದಾಗಲಿ ಅಥವಾ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಬಚಾವ್ ಮಾಡೋದಾಗಲಿ, ಇದು ನಮ್ಮ ಎದೆಯ ಪ್ರಮುಖ ಭಾಗದಲ್ಲಿದ್ದಂತಹ ಅಂಶ. ಇದರ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ತಾಂಡವವಾಡ್ತಿರುವಂತಹ ಭ್ರಷ್ಟಾಚಾರದ ಒಂದು ಅಂಶವೂ ಕೂಡ ಇದೆ. ಎಷ್ಟು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೋ ಅದೇ ಸಂದರ್ಭದಲ್ಲಿ ಕೆಲವು ಅಪ್ರಾಮಾಣಿಕರು ಈ ಹೆಣ್ಣು ಮಕ್ಕಳ ಬೆವರಿನ ವಾಸನೆ ಅಂಟ್ಕೊಂಡಿರುವಂತಹ ಹಣದ ಅಮಲಿನಲ್ಲೇ ಬದುಕ್ತಿರುವಂತಹ ಕೆಲವು ಭ್ರಷ್ಟರು ಇದ್ದಾರೆ. ಅವರನ್ನು ಸೈಡಿಗೆ ಸರಿಸಿ ಹೇಗೆ ಈ ರೀತಿಯಾದಂಥ ಕಾರ್ಯಾಚರಣೆ ಮಾಡೋದು, ಅಲ್ಲಿಯ ಒಂದು ರೆಕ್ಕಿ ಮಾಡಿದಾಗ ಅಂದರೆ ಅಲ್ಲಿ ಹೇಗೆ ನಾವು ಕಾರ್ಯಾಚರಣೆ ಮಾಡಬೇಕು ಅಂತ ಮೊದಲೇ ಅಲ್ಲಿದ್ದವ್ರನ್ನೆಲ್ಲ ಕೇಳಿದಾಗ, ಕೆಲವು ಮಾಧ್ಯಮದವ್ರನ್ನು ಕೇಳಿದಾಗ ಇಲ್ಲ ಇಂಥವ್ರು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ, ಅವ್ರನ್ನೆಲ್ಲರನ್ನೂ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ, ಇಲ್ಲ ಇಲ್ಲಿ ಒಳ್ಳೆಯ ಒಬ್ಬರು ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ ಅವರ ಗಮನಕ್ಕೆ ತಂದು ನೀವು ಮಾಡಿ, ಇಲ್ಲಿ ಇಂಥವ್ರನ್ನ ಕಾಣಬೇಡಿ ಇಂಥವ್ರನ್ನ ಕಾಣಿ ಅನ್ನುವಂಥದ್ದೆಲ್ಲ ಇತ್ತು. ಅಲ್ಲಿಗೆ ನಾವು ಹೋಗಿ ನಮ್ಮವ್ರನ್ನ, ನಮ್ಮ ಸಿಬ್ಬಂದಿಗಳು, ನಮ್ಮ ಸಮಾಜ ಸೇವಕರು, ವಾಲಂಟಿಯರ್ಸ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗಿ ನೋಡಿದಾಗ ನೋಡಲಿಕ್ಕೆ ಒಂದು ಲಾಡ್ಜ್, ವೆಂಕಟೇಶ್ವರ ಲಾಡ್ಜ್. ಪೇಟೆಯ ವೆಂಕಟೇಶ್ವರ ಲಾಡ್ಜ್ನಲ್ಲಿ ಮೂರಂತಸ್ತಿನ ಕಟ್ಟಡ ಏನಿದೆ ಅದರಲ್ಲಿ 40ಕ್ಕೂ ಹೆಚ್ಚು ರೂಮ್ಗಳಿದ್ದಾವೆ. ಆದರೆ ಒಂದೂ ಕೂಡ ಪ್ರವಾಸಿಗರಿಗೋಸ್ಕರ ಸಿಗುವಂಥದ್ದಲ್ಲ, ಬರೀ ವಿಟಪುರುಷರಾಗಿ ಹೋಗುವವರಿಗೆ ಮಾತ್ರ ಈ ಒಂದು ಸೇವೆ ಸಿಗುತ್ತೆ. ಪಕ್ಕದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವೂ ಇದೆ, ಅದರ ಪಕ್ಕದಲ್ಲಿ ಈ ಬದಿಯಲ್ಲಿ ಒಂದು ಆಸ್ಪತ್ರೆ ಇದೆ, ಖಾಸಗಿ ಆಸ್ಪತ್ರೆ. ಇದು ತುಂಬ ದುರಂತದ ಒಂದು ಸನ್ನಿವೇಶ. ಇಲ್ಲಿಗೆ ಬರುವವರು ಭಕ್ತರು, ವಿಟಪುರುಷರು, ರೋಗಿಗಳು ಅನ್ನುವಂಥದ್ದು ಒಂದು ದೊಡ್ಡ ಕನ್ಫ್ಯೂಷನ್. ಆ ವೆಂಕಟೇಶ್ವರ ಲಾಡ್ಜ್ ಎಲ್ಲಿ ಇದೆ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಅಲ್ಲಿ ಹೊಸಪೇಟೆಯಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಸ್ಥಳ. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೂ ಈ ವೆಂಕಟೇಶ್ವರ ಲಾಡ್ಜ್ಗೂ ಮಧ್ಯೆ ಇರುವುದು ಒಂದೇ ಕಾಮನ್ ವಾಲ್. ಕಿಂಡಿಯನ್ನು ಕೊರೆದು ಅಲ್ಲಿ ಒಂದು ಗುಹೆಯನ್ನು ನಿರ್ಮಾಣ ಮಾಡಿ ಅದರೊಳಗಡೆ ಇಡುವಂತಹ ಹೆಣ್ಣುಮಕ್ಕಳು ರಾಘವೇಂದ್ರ ಸ್ವಾಮಿಗಳ ಮೂಲಕವೇ ಉಸಿರಾಡಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಈ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೂ ಈ ವೆಂಕಟೇಶ್ವರ ಲಾಡ್ಜ್ಗೂ ಕಾಮನ್ ಆದಂತಹ ಒಂದು ಗೋಡೆ ಇದೆ, ಒಂದೇ ಒಂದು ಗೋಡೆ. ಇಂತಹ ಸ್ಥಳದಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆಯಲ್ಲ ಅಂತ ಹೇಳುವಂಥದ್ದು ಕೂಡ ನನಗೆ
ತುಂಬಾ ನೋವಾದಂತಹ ವಿಚಾರ. ಈ ಕಾರ್ಯಾಚರಣೆಯ ಮೂಲಕ ಬಚ್ಚಿಟ್ಟಿದ್ದಂತಹ ಎಲ್ಲಾ ಹೆಣ್ಣು ಮಕ್ಕಳನ್ನು, ಅದರಲ್ಲೂ ಕೆಲವು ಉತ್ತರ ಭಾರತದ ಮಕ್ಕಳು ಹಾಗೂ ಈ ಅಂಗವಿಕಲ ಹೆಣ್ಣು ಮಗಳನ್ನು ಹೊರತಂದು ಸ್ವಾತಂತ್ರ್ಯದೆಡೆಗೆ ತಂದು ಅವರನ್ನು ಕಳುಹಿಸಿಕೊಟ್ಟಿದ್ದಾಯಿತು. ಈ ಕಾರ್ಯಾಚರಣೆಯಿಂದ ಆ ಪೇಟೆಯ ಜನ, ಬಳ್ಳಾರಿಯ ಜನ, ವಿಜಯನಗರದ ಜನ ನಿರಾಳವಾಗಿ ಉಸಿರಾಡತೊಡಗಿದ್ದಾರೆ. ಇನ್ನು ಮೇಲೆಯಾದರೂ ಆ ಮಠಕ್ಕೆ ಹಾಗೂ ಆ ಬೀದಿಗೆ, ಆಸ್ಪತ್ರೆಗೆ ಒಂದು ಘನತೆ ಬರುವಂಥದ್ದಾಗಲಿ ಅನ್ನುವಂಥದ್ದಷ್ಟೇ ನನ್ನ ಹಾರೈಕೆಯಾಗಿದೆ. ಯಾಕೆಂತಂದರೆ ಇಲ್ಲಿ ಬರುವಂತಹ ಮಕ್ಕಳ ಕತೆ ಏನಾಗಬೇಕು, ಈ ಮಠಕ್ಕೆ ಬರುವಂತಹ ಹೆಣ್ಮಕ್ಳ ಕತೆ ಏನಾಗಬೇಕು, ವಿಟಪುರುಷರು ಆಗಾಗ ಇಲ್ಲಿ ಓಡಾಡ್ತಿದ್ದಾರೆ, ಈ ಒಂದು ಬಾಗಿಲಿನಲ್ಲಿ ವಿಟಪುರುಷರು ಓಡಾಡ್ತಿದ್ದಾರೆ, ಇಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ, ಇದನ್ನು ಯಾವ ರೀತಿಯಾಗಿ ಅರ್ಥೈಸಿಕೊಳ್ಳಿ? ಈ ದಂಧೆ ಯಾರಿಗೂ ಗೊತ್ತಿರಲಿಲ್ಲ ಅಂತ ಏನೂ ಇಲ್ಲ. ಪೇಟೆಯ ಜನರ ರಷ್ಟು ಕೂಡ ಇದನ್ನು ಮೊದಲಿಂದಲೂ ಗಮನಿಸಿದ್ದಾರೆ. ಇದೆಲ್ಲವನ್ನು ನೋಡಿ ನಾವು ನಮ್ಮ ವರಿಷ್ಠಾಧಿಕಾರಿಗಳನ್ನ ಪ್ರತ್ಯೇಕವಾಗಿ ಕಂಡು ಅವ್ರನ್ನ ನಾವು ಕೋರ್ಕೊಂಡ್ವಿ. ಭಾಳ ಸೆನ್ಸಿಬಲ್ ಆಗಿದ್ದಂತಹ, ದಕ್ಷರಾದಂತಹ ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿ ಬಾಬು ಅವರು ಕೂಡಲೇ ಅವರು ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿರ್ತಾರೆ. ಆಸ್ ಅ ಸೀನಿಯರ್ ಪೊಲೀಸ್ ಆಫೀಸರ್ ಆ್ಯಂಡ್ SP ಅಲ್ಲಿಯ ಒಂದು ಕಥೆಗಳನ್ನು ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಮುಫ್ತಿಯಲ್ಲಿರುವಂತಹ ಅವರ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ನಮ್ಮ ಜೊತೆಯಲ್ಲಿ ಮುಫ್ತಿಯಲ್ಲಿ ಕಳಿಸ್ಕೊಡ್ತಾರೆ. ರೈಡ್ ಮಾಡ್ತೇವೆ. ರೈಡ್ ಮಾಡಿದಾಗ ಕಂಡಂತಹ ಸತ್ಯಗಳಿದ್ದಾವಲ್ಲ, ಅದು ನಮ್ಮ ದೇಶದ ಹೆಣ್ಣು ಮಕ್ಕಳ ಸ್ಥಿತಿಯನ್ನು ನಮ್ಗೆ ತೋರಿಸಿರುವಂಥದ್ದು. ನಮ್ಮ ಸ್ಥಿತಿ ಹೇಗಿದೆ, ನಮ್ಮ ಹೆಣ್ಣುಮಕ್ಕಳ ಸ್ಥಿತಿ ಹೇಗಿದೆ, ಎಂತೆಂಥ ಹೆಣ್ಣುಮಕ್ಕಳು ಇಲ್ಲಿದ್ದಾರೆ. ಕೆಲವು ಹೆಣ್ಣುಮಕ್ಕಳು ಉತ್ತರ ಭಾರತದ, ಅದರಲ್ಲೂ ನಾರ್ತ್ ಈಸ್ಟ್ ಇಂಡಿಯಾದ ಮಕ್ಕಳು, ಅವರು ನಮ್ಮ ಕಲ್ಕತ್ತಾದ ಮಕ್ಕಳು ಅಥವಾ ಬಾಂಗ್ಲಾದೇಶದ ಮಕ್ಕಳು ಗೊತ್ತಿಲ್ಲ, ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು. ಒಬ್ಬಳು ಇನ್ನಷ್ಟು 16-18 ವರ್ಷದೊಳಗಿರುವ ಹಾಗೆ ಕಾಣ್ತಾ ಇದ್ದಾಳೆ, ಗೊತ್ತಿಲ್ಲ, ಅದು ಪತ್ತೆ ಆಗಬೇಕು. ಅದರ ಜೊತೆಯಲ್ಲಿ ಊರುಗೋಲು ಹಿಡ್ಕೊಂಡು ಬಂದಂತಹ ಒಂದು ಹೆಣ್ಮಗಳು, ಕಿಟಕಿಯನ್ನು ಮುಚ್ಚಿರಲಿಲ್ಲ, ನಾವು ಹೋದಾಗ ಒಬ್ಬ ಹುಲಿಯ ರೀತಿಯಾಗಿ ಆ ಊರುಗೋಲು ಹಿಡಿದಂತಹ ಹೆಣ್ಮಗಳ ಮೇಲೆ ಎರಗಿರ್ತಿದ್ದ. ಸಹ್ಯ ಮಾತ್ರ ಅಲ್ಲ, ತುಂಬ ಬೇಸರ ಅನ್ನಿಸ್ತಾ ಇತ್ತು. ಏನು ಹೇಳಿ, ಹೇಗೆ ಪುಸಲಾಯಿಸಿ, ಯಾವ ರೀತಿ ಆಮಿಷ ಒಡ್ಡಿ ಈ ವಿಕಲಚೇತನ ಹೆಣ್ಣುಮಗಳನ್ನು ಈ ದಂಧೆಗೆ ಕರ್ಕೊಂಬಂದಿದ್ದಾರೋ ಗೊತ್ತಿಲ್ಲ. ಆಕೆ ನನ್ನ ದಯಮಾಡಿ ಎಲ್ಲೂ ಕರ್ಕೊಂಡು ಹೋಗಬೇಡಿ, ನನ್ನ ಬಿಟ್ಬಿಡಿ, ಏನೋ ಕತೆಗಳನ್ನ ಹೇಳಕ್ಕೆ ಬರ್ತಾ ಇದ್ರು. ಆಕ್ರೋಶ ಕಣ್ಣಲ್ಲಿ ರಕ್ತ ಬರಿಸ್ತಾ ಇತ್ತು. ಖಂಡಿತವಾಗ್ಲೂ ವಿಕಲಚೇತನ ಹೆಣ್ಣು ಮಗಳನ್ನು ಬಳಸಿರುವಂತಹ ಈ ದಂಧೆಕೋರರು ಯಾರಿದ್ದಾರೆ ಅವರನ್ನು ಗಲ್ಲಿಗೇರಿಸಿದ್ರು ಕಡಿಮೆಯ ಒಂದು ಶಿಕ್ಷೆ ಆಗತ್ತೆ. ಇದಕ್ಕಿಂತನೂ ಒಂದು ಹೇಸಿಗೆಯಾದಂತಹ ಭಯಾನಕವಾದಂತಹ ವ್ಯವಸ್ಥೆಯನ್ನು ನೋಡಿದ್ವಿ. ಎಲ್ಲಿ ನೋಡಿದ್ರೂ ಹೆಣ್ಣುಮಕ್ಕಳು ಕಾಣ್ತಿಲ್ಲ, ಬರೇ ಗಂಡಸರೇ ಕಾಣ್ತಾ ಇದ್ದಾರೆ. ಅರೆ, ನಮಗೆ ಬಂದಿರುವಂತಹ ಮಾಹಿತಿಯಲ್ಲಿ ಇದ್ದಂತಹ ಹೆಣ್ಣುಮಕ್ಕಳು ಎಲ್ಲಿದ್ದಾರೆ ಎಲ್ಲಿದ್ದಾರೆ? ಹುಡುಕ್ತಾನೆ ಇದ್ದೇವೆ, ಕಾಣಿಸ್ಕೊಳ್ತಾ ಇಲ್ಲ. ಮೂರನೇ ಮಹಡಿಗೆ ಹೋಗಿ ನೋಡಿದ್ರೆ ಅಲ್ಲಿ ಕೊನೆಯ ಒಂದು ಒಂದು ಮೂಲೆಯಲ್ಲಿ ಯಾವುದೋ ಪಾಳು ಬಿದ್ದಂತಹ ಒಂದು ರೂಮ್, 16 ವರ್ಷಗಳಿಂದ ಕಸ ಗುಡಿಸಿಲ್ಲ ಅಥವಾ ಅಲ್ಲಿ ಯಾವುದ್ಯಾವುದು ವೇಸ್ಟ್ ಮಟೀರಿಯಲ್ಸ್ ಇದ್ದಾವೆ, ಡೆಬ್ರಿಸ್ ಇದ್ದಾವೆ, ಅದನ್ನೆಲ್ಲ ತಗೊಂಡೋಗಿ ಹಾಕಿದ್ದಾರೆ. ಅಂತಹ ಜಾಗದಲ್ಲಿ ನಾವು ನಮ್ಮ ಒಡನಾಡಿಯ ಸಿಬ್ಬಂದಿಗಳು ಕಾವಲು ನಾಯಿಗಳ ರೀತಿಯಲ್ಲಿ, ಪೊಲೀಸ್ ನಾಯಿಗಳ ರೀತಿಯಲ್ಲಿ ಮೂಸ್ತಾ ಓಡಾಡ್ತಾ ಇದ್ದಾಗ ನಮ್ಮ ರೆಗ್ಯುಲರ್ ಆಗಿರುವಂಥ ಪೊಲೀಸರು ಹೇಳ್ತಾರೆ, ಅಲ್ಲಿ ಏನಿದೆ ಅಂತ ನಿಂತ್ಕೊಳ್ತೀರಿ ಸರ್, ಇಲ್ಲಿ ಏನು ಇಲ್ಲ, ಕಾಣಿಸ್ತದಲ್ಲ, ಇದೆ ಬೇಡದಿರೋ ವಿಚಾರ, ಎಲ್ಲ ವಸ್ತುಗಳನ್ನ ತಗೊಂಬಂದು ಶೇಖರ ಮಾಡಿದ್ದಾರೆ, ಅಲ್ಲಿ ಇದಕ್ಕೆ ಚಾನ್ಸಸ್ ಇಲ್ಲ. ಅವ್ರು ಹೇಳೋದು ಸತ್ಯ ಅಂತ ಅನಿಸುವ ರೀತಿಯಲ್ಲಿ ಇದೆ, ಆದರೆ ಮನಸ್ಸು ಒಪ್ತಾ ಇಲ್ಲ. ಒಂದು ಇಂಟ್ಯೂಷನ್, 33 ವರ್ಷಗಳ ಒಂದು ಕಾರ್ಯಾನುಭವ ಹೇಳ್ತಾ ಇದೆ, ಇಲ್ಲ
ನೀನು ಯೋಚನೆ ಮಾಡ್ತಿರೋದು ಸರಿ, ಇಲ್ಲೆಲ್ಲೋ ಹೆಣ್ಣು ಮಕ್ಕಳಿದ್ದಾರೆ, ಆದರೆ ಇರೋದಾದರೂ ಹೇಗೆ? ಕೊನೆಗೆ ನಮ್ಮ ಪ್ರದೀಪ ಪೃಥ್ವಿ ಅಲ್ಲಿರುವಂತಹ ಎಲ್ಲ ಮೂಟೆಗಳನ್ನು ಎತ್ತಿ ಎಸಿತಾರೆ. ಅಲ್ಲಿದ್ದಂಥ ಕಬ್ಬಿಣದ ಪದಾರ್ಥಗಳೇನಿದ್ದಾವೆ ಅಥವಾ ಅಲ್ಲಿ ಜಾಲರಿಗಳನ್ನು ಸುತ್ತಿ ಇಟ್ಟಂಥ ಕಬ್ಬಿಣದ ಜಾಲರಿಗಳನ್ನು ತೆಗೆದು ಎಸಿತಾರೆ. ಧೂಳು ಹಾರ್ತಾ ಇರುತ್ತೆ. ಆದರೆ ಅಲ್ಲಿ ಒಂದು 6 ಅಡಿ 5 ಅಡಿಯ ಒಂದು ಬ್ಲಾಕ್ ಕಾಣ್ತಾ ಇದೆ, ಸಿಮೆಂಟಿನ ಒಂದು ಬ್ಲಾಕ್ ಇದೆ. ಪಕ್ಕದಲ್ಲಿ ಬಿಸಿ ನೀರಿನ ವ್ಯವಸ್ಥೆಯ ಒಂದು ದೊಡ್ಡ ಒಂದು ಹಂಡೆ ಇದೆ. ಇದು ಒಂದು ರೀತಿ ಬಿಸಿ ನೀರು ಕಾಯಿಸ್ಲಿಕ್ಕೆ ಇರುವಂತಹ ವ್ಯವಸ್ಥೆ ರೀತಿ ಕಾಣುತ್ತೆ. ಹೌದು ಅಂತ ಅನಿಸುತ್ತೆ, ಆದರೆ ಇಲ್ಲ ಇಲ್ಲ, ಇಲ್ಲೆಲ್ಲೋ ಹೆಣ್ಮಕ್ಳು ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ತದನಂತರದಲ್ಲಿ ಎಲ್ಲೋ ಒಂದು ಸಣ್ಣ ಆಶಾಕಿರಣ, ಅಂದರೆ ಒಂದು ಸಣ್ಣ ದಾರದಷ್ಟು ಇರುವೆ ಹೋಗುವಷ್ಟು ಒಂದು ಸಣ್ಣ ಗ್ಯಾಪ್ ಇರುವಂತಹ ಒಂದು ಸಂಧಿ, ಅದಕ್ಕೆ 4 ಸಲ ನಾವು ಓದ್ದಾಗ ಒಂದು ಸ್ವಲ್ಪ ಅಲ್ಲಾಡ್ತಾ ಇತ್ತು, ಒಂದು ಸ್ವಲ್ಪ ಅಲ್ಲಾಡ್ತಾ ಇತ್ತು. ಆವಾಗ ನಮ್ಮೆಲ್ಲರಿಗೂ ಕೂಡ ಪೊಲೀಸ್ನವ್ರಿಗೆ ಈ ವಿಚಾರಗಳು ಗೊತ್ತಿಲ್ಲ. ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೇದೆಗಳು, DYSP ಇನ್ಸ್ಪೆಕ್ಟರ್ಗಳು, ಸ್ಥಳೀಯ ಇನ್ಸ್ಪೆಕ್ಟರ್ ಎಲ್ಲರೂ ಬಂದು, ಯಾಕೆ ಸರ್ ಹಿಂಗೆ ಒದಿತಾ ಇದ್ದೀರಾ, ಎಲ್ಲೇನಿದೆ, ಗೋಡೆಗೆ ಒದಿಬೇಡಿ ಅಂತ ಇದ್ದಾರೆ. ಇಲ್ಲ ಇಲ್ಲ, ಗೋಡೆಗೆ ಒದಿಲೇಬೇಕಾಗಿದೆ, ಬನ್ನಿ ಎಲ್ಲರೂ ಬನ್ನಿ ನಿಂತ್ಕೊಂಡು ನೋಡಿ ತಂದಾಗ ಅವಕ್ಕಾಗಿ ಹೋಗ್ತಾರೆ, ಕಕ್ಕಾಬಿಕ್ಕಿ ಆಗ್ತಾರೆ, ಗಾಬರಿ ಆಗ್ತಾರೆ. ಇಂತಹ ಒಂದು ಪರಿಸ್ಥಿತಿಯನ್ನು ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡಿಲ್ಲ ಅನ್ನುವಂಥದ್ದು ಪ್ರಾಮಾಣಿಕ ಮಾತು ಮಹಿಳಾ ಅಧಿಕಾರಿಗಳ ಬಾಯಿಂದ ಬರುತ್ತೆ. ಮಾತ್ರ ಅಲ್ಲ, ಪುರುಷ ಅಧಿಕಾರಿಗಳು ಕೂಡ ಅದನ್ನೇ ಹೇಳ್ತಾರೆ. ತದನಂತರದಲ್ಲಿ ನಾವು ಅಲ್ಲಿ ಹಿಡಿದಿದ್ದಂತಹ ವ್ಯಕ್ತಿಗಳು ಯಾರಿದ್ದಾರೆ, ಯಾರು ಈ ವೇಷವಟಿಕೆ ಜಾಲಗಳನ್ನು ನಡೆಸ್ತಾ ಇದ್ರು ಅವ್ರನ್ನ. ಸುಮಾರು 11 ಮಂದಿ ಆರೋಪಿಗಳು ಈ ಕಾರ್ಯಾಚರಣೆಯಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ಇವರೆಲ್ಲರೂ ಕೂಡ ಪುನರಾವರ್ತಿತ ಅಂದರೆ ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿದ್ದಾರೆ. ಇವರನ್ನು ಎಡೆಮುರಿ ಕಟ್ಟಿ ಅದನ್ನು ಮುಚ್ಚಿಸಬೇಕಾಗಿರುವಂಥದ್ದಾಗಿದೆ. ಕರ್ಕೊಂಡು ಬಂದು ಬಾಗಿಲು ಓಪನ್ ಮಾಡಿಸೋ ಅಂತ ಹೇಳಿದ್ರೆ ಅವನು ನಮ್ಮನ್ನು ನೋಡಿದ ತಕ್ಷಣ ನಮ್ಮನ್ನು, ಇದಕ್ಕೂ ಹಿಂದೆ ಆತ ಮಂಗಳೂರಿನಲ್ಲಿ ನೋಡಿದ್ದ, ಕಳ್ಯಾಳದಲ್ಲಿ ನೋಡಿದ್ದ, ಭದ್ರಾವತಿಯಲ್ಲಿ ನೋಡಿದ್ದ, ಹಾಗಾಗಿ ನಮ್ಮ ಕೆಲಸಗಳನ್ನು ಗಮನಿಸಿದ್ದ, ಇವರು ಮುಂದೆ ನನ್ನ ಆಟ ನಡೆಯಲ್ಲ ಅಂದಮೇಲೆ ಆತ ಬಂದು ದರ್ವಾಜ ಓಪನ್ ಕರೋ ಅಂತಾನೆ. ಪೊಲೀಸ್ನವ್ರಿಗೆ ಯಾಕೆ ಹಿಂಗೆ ಅಂತಿದ್ದಾನೆ, ಇವ್ರು ಏನು ಮಾಡ್ತಾಯಿದ್ದಾರೆ ಅಲ್ಲೂ ನಂಬಲಿಕ್ಕಾಗ್ತಾ ಇಲ್ಲ. ಆದರೆ ಅದನ್ನು ಓಪನ್ನು ಒಳಗಡೆಯಿಂದ ಯಾರೋ ಒಬ್ಬರು ಚಿಲ್ಕವನ್ನು ತೆಗೆದು ಲಾರಿಗೆ ಹಾಕುವಂತಹ ಒಂದು ಚಿಲ್ಕ, ಅಂತಹ ಚಿಲಕ ಇಷ್ಟು, ಒಂದು 6 ಇಂಚಿನ ಒಂದು ಕಾಂಕ್ರೀಟ್ ಗೋಡೆ, ತಿಜೋರಿಗೆ ಹಾಕುವಂತಹ ಕಾಂಕ್ರೀಟ್ ಗೋಡೆ, ಒಂದಿಷ್ಟು ಅನುಮಾನ ಬರದ ರೀತಿಯಲ್ಲಿ ಅದನ್ನು ಅಲ್ಲಿ ಕಟ್ಟಲಾಗಿತ್ತು, ಅದನ್ನು ಅಲ್ಲಿ ಅಳವಡಿಸಲಾಗಿತ್ತು. ಒಂದಿಷ್ಟು ಉಸಿರಾಡಲಿಕ್ಕೆ ಒಂದಿಷ್ಟು ಸಣ್ಣ ವ್ಯವಸ್ಥೆ ಆ ಒಂದು ಗುಹೆ ಒಳಗಡೆ ಇತ್ತು. ಆ ಉಸಿರಾಟದ ಒಂದು ವ್ಯವಸ್ಥೆಯಿಂದ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕಣ್ತುಂಬಿಕೊಳ್ಬೇಕು. ಈ ಧೂಳು ತುಂಬಿದ ಕತ್ತಲೆ ಗವಿಯ ಮೇಲೆ ಬೇಕಾದಷ್ಟು ಡೆಬ್ರಿಗಳನ್ನು ಶೇಖರಿಸಿಟ್ಟಿದ್ದರು. ಅದರ ಮುಂಭಾಗದಲ್ಲೂ ಕೂಡ ಅದು ಯಾವುದೇ ರೀತಿಯಾಗಿ ಯಾರ ಗಮನಕ್ಕೂ ಬಾರದಂತಿತ್ತು. ಒಳಗಡೆ ಇರುವಂಥ ಹೆಣ್ಣು ಮಕ್ಕಳಿಗೆ ಉಸಿರಾಟದ ಒಂದು ತೊಂದರೆಯಾಗುವಂಥ ಚಾನ್ಸಸ್ಸೇ ಜಾಸ್ತಿ. ಇದನ್ನು ಹೊರಗಿನಿಂದ ಯಾರೂ ಕೂಡ ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಒಂದು ಗೋರಿಗೆ ತಾವೇ ಬಾಗಿಲನ್ನು ಮುಚ್ಚಿಸಿಕೊಳ್ಳುವಂತಹ ದುರಂತದ ಸಂಗತಿ, ದುರಂತದ ವಿಚಾರ ಒಳಗಡೆ ಅವಿಸ್ಕೊಂಡಿರುವಂತಹ ಈ ಹೆಣ್ಣು ಮಕ್ಕಳ ಪಾಲಿಂದು ಅದನ್ನು ನಾವು ಓಪನ್ ಮಾಡಿಸ್ಬೇಕಾದ್ರೆ ಅಲ್ಲಿದ್ದಂಥ ಕದೀಮನನ್ನೇ ಕರ್ಕೊಂಡು ಬರಬೇಕಾಯಿತು. ಅವನನ್ನು ಬಗ್ಗಿಸಿ ಅವನಿಂದ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ನಂತರ ಒಳಗಿನಿಂದ ಹಾಕಿರುವಂಥ ಚಿಲಕವನ್ನು ಓಪನ್ ಮಾಡಿ ಅಲ್ಲಿ ಬಚ್ಚಿಟ್ಟಿದ್ದಂತಹ ಎಳೆಯ ಹೆಣ್ಣು ಮಕ್ಕಳನ್ನು ಹೊರಗೆ ತರುವಂಥ ಕೆಲಸವನ್ನು ಪೊಲೀಸರು ಮತ್ತು ಒಡನಾಡಿ ಸಂಸ್ಥೆ ಮಾಡಿ ಅವರನ್ನು ಹೊರಗೆ ತಂದಿತ್ತು. ಯಾವುದೇ ಕಾರಣಕ್ಕೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಒಂದು ವ್ಯವಸ್ಥೆ ಈ ಅಡುಗುತಾಣ
ಈ ವೆಂಕಟೇಶ್ವರ ಲಾಡ್ಜ್ನಲ್ಲಿರುವಂಥದ್ದು ಇದೆಯಲ್ಲ, ಅದರ ಬಗ್ಗೆ ನಮ್ಮ ಪೊಲೀಸ್ ವ್ಯವಸ್ಥೆ ಗಮನ ಹರಿಸಬೇಕಾಗಿದೆ. ಮಾನವ ಹಕ್ಕುಗಳ ಆಯೋಗ ಯಾವ ರೀತಿಯಾದಂಥ ಆದೇಶವನ್ನು ತಂದಿದೆ ಅದನ್ನು ಶಿರಸ ಪಾಲಿಸಿ ಈ ಲಾಡ್ಜನ್ನು ಸೀಸ್ ಮಾಡಿ ಇನ್ನು ಯಾವ ಕಾಲಕ್ಕೂ ಕೂಡ ಅದು ಆಪರೇಟ್ ಆಗದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂಥದ್ದು ಹೊಸಪೇಟೆ ಹಾಗೂ ವಿಜಯನಗರದ ಪೊಲೀಸ್ ವ್ಯವಸ್ಥೆಯ ಒಂದು ಜವಾಬ್ದಾರಿ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹೇಗೆ ಹೆಣ್ಣು ಮಕ್ಕಳು ಅದರಿಂದ ನುಸುಳ್ಕೊಂಡು ಹೊರಗಡೆ ಬರಬೇಕಾಗಿದೆ. ಅದರ ಒಳಗಡೆ ಇರುವಂಥದ್ದು ಒಂದು ಸಣ್ಣ ರಂಧ್ರವಷ್ಟೇ. ಆ ರಂಧ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಡೆಗೆ ಮುಖ ಮಾಡಿಕೊಂಡಿದೆ. ಅದನ್ನು ನೋಡ್ಕೊಳ್ತಾ ಮೂಗನ್ನು ಆ ರಂಧ್ರದಲ್ಲಿ ಇಟ್ಟುಕೊಂಡು ಉಸಿರಾಡಬೇಕಾದಂತಹ ದುಸ್ಥಿತಿ ಅದರೊಳಗಡೆ ಇರುವಂತಹ ಈ ಸಂತ್ರಸ್ತ ಹೆಣ್ಣುಮಕ್ಕಳದು. ಇದನ್ನು ನೋಡಿದರೆ ಅಯ್ಯೋ ಅನಿಸುವಂಥದ್ದು ನಮ್ಮ ಪಾಲಿನ ಒಂದು ವಿಚಾರ. ನೀವೀಗ ನೋಡ್ತಾ ಇದ್ದೀರಲ್ಲ ಬನಿಯನ್ ಹಾಕ್ಕೊಂಡಿರುವಂತಹ ವ್ಯಕ್ತಿ, ಆ ರೂಮ್ನಲ್ಲಿರುವಂತಹ ಅಂಗವಿಕಲ ಹೆಣ್ಣುಮಗಳು ತನ್ನ ಊರುಗೋಲನ್ನು ಮಂಚಕ್ಕೆ ಆನಿಸಿ ಇಟ್ಟು ಅಲ್ಲಿ ಈತನಿಗೆ ತನ್ನ ದೇಹವನ್ನು ಒಪ್ಪಿಸ್ಕೋತಾ ಇದ್ದಾಳೆ. ಎಂತಹ ದುಸ್ಥಿತಿ ನಮ್ಮ ದೇಶದಲ್ಲಿರುವ ಹೆಣ್ಣು ಮಕ್ಕಳದ್ದು. ತಾವು ನೋಡ್ತಾ ಇದ್ದೀರಿ ಈ ಒಂದು ಕಿಂಡಿಯಿಂದ ಮಠವನ್ನು ಒಳಗಿದ್ದಂತಹ ಸಂತ್ರಸ್ತರು ಒಳಗಿದ್ದುಕೊಂಡೇ ನೋಡಬೇಕಾಗಿದೆ. ಇದು ಒಂದು ರೀತಿಯಾದಂತಹ ದೇವರ ದರ್ಶನ. ಒಳಗಿರುವಂತಹ ಸಂತ್ರಸ್ತರು ನಮ್ಮನ್ನು ಕಾಪಾಡು ದೇವಾ ಅಂತ ಮೊರೆ ಇಡುವಂತಹ ಒಂದು ಸ್ಥಿತಿ ಇದು. ಇದರ ಬಗ್ಗೆ ನಮ್ಮ ಸರ್ಕಾರ ಖಂಡಿತವಾಗಲೂ ಭಾಳಷ್ಟು ಜವಾಬ್ದಾರಿಯನ್ನು ತಗೊಂಡು ಮಾನವೀಯ ಹಾಗೂ ಕಾನೂನಿನ ನೆಲೆಗಟ್ಟಿನಲ್ಲಿ ಇದನ್ನು ನೋಡಬೇಕಾಗ್ತದೆ. ಇಂತಹ ವ್ಯವಸ್ಥೆಗಳು ಎಲ್ಲೇ ಇದ್ದರೂ ಕೂಡ ಅದನ್ನು ಧ್ವಂಸಗೊಳಿಸಬೇಕು. ಇದು ಟೋಟಲ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್, ಟೋಟಲ್ ವೈಲೇಷನ್ ಆಫ್ ವಿಮೆನ್ಸ್ ರೈಟ್ಸ್. ಒಂದು ನಾಗರಿಕ ವ್ಯವಸ್ಥೆ ತಲೆ ತಗ್ಗಿಸುವಂತೆ ಈ ಒಂದು ಕತೆ ನಮಗೆ ಹೇಳ್ತಾ ಇದೆ. ರಾಘವೇಂದ್ರ ಸ್ವಾಮಿಗಳಿಗೂ ಕೂಡ ವ್ಯಥೆಯಾಗುವಂಥ ಸ್ಥಿತಿ ಇದು. ಏನಪ್ಪ ನನ್ನ ಕಣ್ಣು ಮುಂದೆ ನಡೀತಾ ಇದೆ? ಇದನ್ನು ಹೊಸಪೇಟೆಯ ಜನ ಅಧಿಕಾರಿಗಳು ನಾನು ಹೇಳುವಂಥ ವಿಚಾರವನ್ನು ಗಮನಿಸಬೇಕು. ಇಲ್ಲಿ ನನ್ನ ಘನತೆ ಅಡಗಿದೆ, ನನ್ನ ದೇಶದ ಘನತೆ ಅಡಗಿದೆ, ನನ್ನ ಹೆಣ್ಣು ಮಕ್ಕಳ, ನಮ್ಮ ಮನೆಯ ಮಕ್ಕಳ, ನಮ್ಮ ಊರಿನ ಮಕ್ಕಳ ಘನತೆ ಅಡಗಿದೆ. ಯಾರೋ ಪ್ರವಾಸಿಗರು ಈ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ನಮ್ಮ ದೇಶಕ್ಕೆ ಬಂದ ಪ್ರವಾಸಿಗರು ಹೊರಗಡೆ ಭಾರತ ದೇಶದಲ್ಲಿ ಹೆಣ್ಣುಗಳು ಸಿಗ್ತಾರೆ ಅನ್ನುವಂಥದ್ದು ನಾವು ಸಂಭ್ರಮಿಸುವಂತಹ ವಿಚಾರ ಅಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಹೆಣ್ಣು ಮಕ್ಕಳಿಗೆ ಯಾವ ಕಥೆಗಳನ್ನು ಹೇಳಿ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು, ಯಾವ ರೀತಿಯ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರನ್ನು ಕರ್ಕೊಂಡು ಬಂದು ಇಟ್ಟಿರುವಂಥದ್ದು ಗೊತ್ತಾಗಬೇಕು. ಒಬ್ಬ ಹೆಣ್ಣು ಮಕ್ಕಳು ಋತುಸ್ರಾವದಲ್ಲಿದ್ದಳು, ರಕ್ತ ಹರಿತಾ ಇತ್ತು. ಇದನ್ನು ನಾನು ಯಾರ ಹತ್ರ ಹೇಳಿ, ಯಾವ ಮಾನವೀಯ ವಿಚಾರಗಳು ನಮ್ಮ ಕಣ್ಣುಗಳಿಗೆ ಕಾಣಿಸುತ್ತೆ, ಬೇಸರ ಆಗುತ್ತೆ. ಇಂತಹ ಸ್ಥಿತಿಯಲ್ಲಿ ನಮ್ಮ ಹೆಣ್ಣುಮಕ್ಕಳು ಉಸಿರುಗಟ್ಟುವಂತಹ ಧೂಳು ತುಂಬಿರುವಂತಹ ಗೂಡುಗಳಲ್ಲಿ, ಪ್ರಾಣಿಗಳನ್ನೂ ಇಡಲಿಕ್ಕಾಗದಂತಹ ಗೂಡುಗಳಲ್ಲಿ ಬಚ್ಚಿಡ್ತಾರಲ್ಲ, ಇವರಿಗೆ ಯಾವ ಶಿಕ್ಷೆ ಕೊಡಬೇಕು? ನಮ್ಮ ಸರ್ಕಾರ ಇದರ ಬಗ್ಗೆ ಭಾಳಷ್ಟು ನಿಗಾ ವಹಿಸಬೇಕಾಗತ್ತೆ. ನಮ್ಮ ಘನತೆಯ ವಿಚಾರ ಆಗ್ತಾ ಇದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಈಗಾಗಲೇ ಆದೇಶವನ್ನು ಕೊಟ್ಟಿದೆ, ಯಾವ ವಸತಿ ಗೃಹ ಆಗಲಿ ರೆಸಾರ್ಟ್ಗಳಾಗಲಿ ಅಲ್ಲಿ ಹೆಣ್ಣು ಮಕ್ಕಳನ್ನು ಬಚ್ಚಿಡುವಂತಹ ಅಡುಗು ತಾಣಗಳೇನಾದ್ರೂ ಇದ್ದರೆ, ಅಥವಾ ಯಾರಾದರೂ ಪುನರಾವರ್ತಿತ ಅಪರಾಧಿಗಳು ಈ ಒಂದು ವೇಶ್ಯಾವಾಟಿಕ ಜಾಲಗಳನ್ನ ನಡೆಸ್ತಾನೇ ಬರ್ತಾ ಇದ್ರೆ, ಹತ್ತಾರು ಪ್ರಕರಣಗಳಲ್ಲಿ ಬೇಕಾದವರು ಇದನ್ನು ನಡೆಸ್ತಾ ಬರ್ತಾ ಇದ್ರೆ, ಅಂತಹ ವಸತಿ ಗೃಹಗಳನ್ನು ಡಿಮಾಲಿಷ್ ಮಾಡಬೇಕು, ಸೀಸ್ ಮಾಡಬೇಕು ಅಂತ ಹೇಳುವಂಥದ್ದಿದೆ. ಇದನ್ನು ನಮ್ಮ ಅಧಿಕಾರಿಗಳು ಖಂಡಿತ ಮಾಡಬೇಕು. ಅಂದರೆ ಮಾತ್ರ ಈ ವೇಶ್ಯಾವಾಟಿಕ ಜಾಲಗಳಿಗೆ ಒಂದು ಬ್ರೇಕ್ ಹಾಕಲಿಕ್ಕೆ ಸಾಧ್ಯತೆ ಇದೆ. ಇದು ನಾವು ಮಾಡಬೇಕಾಗಿರುವ ತುರ್ತಿನ ಕೆಲಸ ಇದು. ಇವತ್ತು ಅರೆಸ್ಟ್ ಆದಂಥವರ ಪೈಕಿಯಲ್ಲಿ 11 ಜನ ದಂಧೆಕೋರರು ಸಿಕ್ಕಾಕೊಂಡಿದ್ದಾರೆ. 4 ಜನ ಹೆಣ್ಣು ಮಕ್ಕಳನ್ನು ಅವ್ರು ಇಟ್ಕೊಂಡಿರ್ಬೋದು, ಆದರೆ 11 ಜನ ಮಕ್ಕಳ ರಕ್ತ ಹೀರ್ಕೊಂಡು ಬದುಕ್ತಾ ಇರುವಂಥದ್ದು, 10 ಕಡೆ ಇವ್ರ ಮೇಲೆ FIR ಇದೆ. ಇವರು ಯಾವ ರೀತಿಯಲ್ಲಿ
ಈ ದಂಧೆಗಳನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳೋದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಅಂತಂದರೆ ಇದು ಅಷ್ಟು ಸುಲಭವಾಗಿ ನಡೆಸಬಹುದಾದಂತಹ ದಂಧೆ ಅಲ್ಲ. ಇದು ನಮ್ಮ ಕಾನೂನು ಸುವ್ಯವಸ್ಥೆಯ ಕಣ್ಣನ್ನು ತಪ್ಪಿಸಿ ನಡೆಸುವಂತಹ ದಂಧೆ ಅಲ್ಲ. ದಕ್ಷ ಅಧಿಕಾರಿಗಳು ಏಮಾರಬಾರ್ದು. ದಕ್ಷ ಅಧಿಕಾರಿಗಳನ್ನು ಏಮಾರಿಸುವ ಕೆಲಸವೂ ಕೂಡ ಇಲ್ಲಿ ನಡೀತಾ ಇದೆ ಅಂತ ಹೇಳುವಂಥದ್ದು ಅತಿಶಯೋಕ್ತಿಯ ಒಂದು ವಿಚಾರ ಅಲ್ಲ. ಹಾಗಾಗಿ ಹೊಸಪೇಟೆ ಆಗ್ಬೋದು ಇವತ್ತೊಂದು ಉದಾಹರಣೆ. ಅಂತಹ ವ್ಯವಸ್ಥೆಗಳು ನಮ್ಮ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಕಡೆಯಲ್ಲಿ ನಡೀತಾ ಇರುವಂಥದ್ದು ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ, ಡೆಲ್ಲಿ, ಮುಂಬೈ ಹೆಣ್ಣು ಮಕ್ಕಳು ಇಲ್ಲಿ ಮಾರಾಟಕ್ಕೆ ಇಟ್ಟಂತಹ ವಸ್ತುಗಳಾಗ್ತಾ ಇರುವಂಥದ್ದು, ಜೊತೆಯಲ್ಲಿ ಕಾಲಿಲ್ಲದಿರುವಂತಹ ಒಂದು ಬಡಪಾಯಿ ಹೆಣ್ಣು ಮಗಳು, ಅವಳು ಯಾಕೆ ಬಂದಿದ್ದಾಳೆ, ಯಾರು ಕರ್ಕೊಂಡು ಬಂದಿದ್ದಾರೆ, ಯಾರು ಈ ಒಂದು ಕೂಪಕ್ಕೆ ತಳ್ಳಿದ್ದಾರೆ, ಇದರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಯುವತಿಯರು ಬಂದಿರೋದು ಒಂದು ಕಡೆ, ಆದರೆ ಮಕ್ಕಳು ಯಾಕೆ ಇದರೊಳಗೆ ಸಿಕ್ಕಾಕೊಳ್ತಾ ಇದ್ದಾರೆ, ಅಥವಾ ವಿಕಲಚೇತನರನ್ನ ಯಾಕೆ ಕರ್ಕೊಂಬರ್ತಿದ್ದಾರೆ, ಈ ವಿಕಲಚೇತನರ ಮೇಲೆ ಹುಲಿಯಂತೆ ಎರಗುತ್ತಿರುವಂತಹ ಪುರುಷರ ಮನೋಸ್ಥಿತಿ ಏನು, ಇದನ್ನು ನಾನು ಯೋಚನೆ ಮಾಡ್ತಾ ಇದ್ದೇನೆ. ನಿನ್ನೆಯಿಂದ ನಿದ್ರೆಗೆಟ್ಟು ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಐ ರಿಯಲಿ ಫೀಲ್ ವೆರಿ ಶೈ ಅಬೌಟ್ ದಿಸ್ ಆಸ್ ಹ್ಯೂಮನ್ ಬೀಯಿಂಗ್. ಮತ್ತು ಗಂಡಸರಾಗಿಯೂ ಕೂಡ ಇದರ ಬಗ್ಗೆ ತಲೆ ತಗ್ಗಿಸ್ತಾ ಇದ್ದೇನೆ, ಏನಪ್ಪ ಇದು ಅಂತ. ಹಾಗಾಗಿ ಹಿರಿಯ ಅಧಿಕಾರಿಗಳ ಒಂದು ಸಹಕಾರಕ್ಕೆ ಚಿರಋಣಿಯಾಗಿರ್ತವೆ. ಒಡನಾಡಿ ಅಲ್ಲಿಯ ಯಾರು ದಕ್ಷ ಅಧಿಕಾರಿಗಳು ಯಾರಿದ್ದಾರೆ, ಜೊತೆಯಲ್ಲಿ ವರಿಷ್ಠ ಅಧಿಕಾರಿಗಳಾದ ಶ್ರೀಹರಿ ಬಾಬು, ತುಮಕೂರಿನ ಅಧಿಕಾರಿಗಳು, ಅಲ್ಲಿಯ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ನೆನೆಸ್ಕೋತೇನೆ. ಅಂಥವರ ಸಂತತಿ ಹೆಚ್ಚಾಗಲಿ, ಅಂಥವರು ನಮ್ಮ ಸಂವಿಧಾನವನ್ನು ಎತ್ತಿಡಲಿ ಅಂತ ಹೇಳ್ತಾ ಈ 1,500 ಕಿಲೋಮೀಟರ್ನ ಪ್ರಯಾಣ ಸಾರ್ಥಕತೆಯನ್ನು ಪಡೆದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಉಡನಡಿ ನಿರಂತರವಾಗಿ ಮಾನವ ಸಾಗಾಣಿಕೆ ವಿರುದ್ಧ ಕಳೆದ 33 ವರ್ಷಗಳಿಂದಲೂ ಕೆಲಸ ಮಾಡ್ತಾ ಬಂದಿದೆ. ಬಹಳಷ್ಟು ಮಕ್ಕಳನ್ನು, ಮಹಿಳೆಯರನ್ನು ಸಂರಕ್ಷಿಸುತ್ತಲೇ ಬರ್ತಾ ಇದ್ದಾರೆ. ಪ್ರತಿ ಮಗು ಸಿಕ್ಕಾಗಲೂ ಕೂಡ ಆ ಮನೆಯ ಬೆಳಕು ಸಿಕ್ಕಿದ ಹಾಗೆ ನಾವು ಭಾವಿಸ್ತೇವೆ. ತಮ್ಮ ಮನೆಯ ಬೆಳಕನ್ನು ಯಾರೋ ಹೊತ್ಕೊಂಡೋಗಿ ಮತ್ಯಾವುದೋ ಕತ್ಲಲ್ಲಿಡೋದಿದೆಯಲ್ಲ, ಇದೊಂದು ವಿಕೃತಿನೇ. ಜಗದ್ವಿಖ್ಯಾತವಾಗಿರುವಂತಹ ಹಂಪಿ ಹೊಸಪೇಟೆ, ಬಹಳಷ್ಟು ದೇಶ ವಿದೇಶದ ಜನ ಹಂಪಿಯ ವೈಭವವನ್ನು ನೋಡ್ಕೊಂಬರ್ಲಿಕ್ಕೆ ಹೊರಡ್ತಾರೆ. ಆ ವೈಭವ ಅನ್ನ ನೋಡಿದರೆ ಪರವಾಗಿಲ್ಲ, ಒಂದು ಸಾಮ್ರಾಜ್ಯದ ಪತನ ಹೇಗಾಯಿತು ಅಂತ ಆದರೂ ತಿಳ್ಕೋಬೋದು. ಆದರೆ ಇಲ್ಲಿ ನಮ್ಮ ಮಕ್ಕಳನ್ನು ಮತ್ತು ವಿದೇಶಿ ಮಕ್ಕಳನ್ನೇ ತಗೊಂಡು ಬಂದು ಮಾರುಕಟ್ಟೆ ಮಾಡುವಂಥದ್ದು, ಎಲ್ಲಿ ಚಿನ್ನ ಬೆಳ್ಳಿಗಳನ್ನು ತೂಗಿ ಬೇರೆ ಕಡೆ ಮಾರಾಟ ಮಾಡ್ತಿದ್ರು, ಉವೆನ್ ಸಾಂಗ್ ಈ ದೇಶ ಅಮೂಲ್ಯ ಅಮೋಘ ಅಂತನ್ನುವಂತಹ ಹೇಳಿದ ಪ್ರವಾಸಿಗನ ಸ್ಥಾನದಲ್ಲಿ ಇಂದು ಮಹಿಳೆಯರು ಮತ್ತು ಮಕ್ಕಳನ್ನು ಬಿಕಾರಿಗಿಟ್ಟಿರೋದು ಒಂದು ವಿಷಾದನೀಯವಾದಂತಹ ಅಂಶ. ಅದರಲ್ಲೂ ಬಾಂಗ್ಲಾದೇಶದ ಆ ಮಗು ಭಾಷೆ ಬಾರದೆ, ಇಲ್ಲಿಯ ಭಾಷೆಯ ತಿಳುವಳಿಕೆಯೂ ಇಲ್ಲದೆ ಮಾರುಕಟ್ಟೆ ಆಗುವಂಥದ್ದು ಇದೆಯಲ್ಲ, ಇದೆಂಥ ಶೇಮ್ಫುಲ್ ಆದಂಥ ವಿಚಾರ ಅನ್ನುವಂಥದ್ದು ನಮ್ಮನ್ನು ಆತಂಕಗೊಳ್ಳುತ್ತೆ. ಅದೇ ರೀತಿಯಲ್ಲಿ ಪಾಪ ನಡಿಲಾಗದೇ ಇರುವಂಥ, ತೆವಳ್ಕೊಂಡು ಹೋಗುವಂಥ ಅಂಗವಿಕಲ ಮಹಿಳೆಯರಿದ್ದಾರೆ, ಅವರನ್ನು ಸಂರಕ್ಷಿಸುವಾಗ ಒಂದು ಕೃತಜ್ಞತಾ ಭಾವನೆ ಆಕೆಯಿಂದ ಮೂಡಿಬಂತು. ಆದರೆ ಇಲ್ಲಿ ನಾವು ಪುನರ್ ಯೋಚನೆ ಮಾಡ್ತಾ ಇರುವಂಥದ್ದು, ಅಲ್ಲಿಯ ಪೊಲೀಸ್ನವರು ಇವ್ರನ್ನ ಬಿಟ್ಬಿಡೋಣ ಅಂತ ಅಂದಾಗಲೂ ಕೂಡ
ನಮಗೆ ಬಹಳಷ್ಟು ಕಾಡಿದ ಪ್ರಶ್ನೆ ಏನು ಅಂತ ಹೇಳಿದರೆ, ಬಹಳಷ್ಟು ಕಾಡಿದ ಪ್ರಶ್ನೆ ನಮ್ಮ ವಿಕಲಚೇತನರ ಆಯೋಗಗಳು ಏನು ಮಾಡ್ತಾ ಇವೆ, ನಮ್ಮ ಅಲ್ಲಿಯ CWC ಚೈಲ್ಡ್ ವೆಲ್ಫೇರ್ ಕಮಿಟಿ ಏನು ಮಾಡ್ತಿದೆ ಅನ್ನುವಂಥದ್ದು ಭಾರಿ ಮುಖ್ಯವಾಗಿ ಕಾಡುತ್ತೆ. ಯಾಕೆ ಅಂತ ಹೇಳಿದರೆ, JJ ಆ್ಯಕ್ಟ್ ಇರುವಂಥದ್ದು ಯಾವುದೇ ಮಗುವಿನ ಶೋಷಣೆಯನ್ನು ತಪ್ಪಿಸ್ಲಿಕ್ಕೆ ಇರುವಂಥದ್ದು. ಅಲ್ಲಿಯ CWC ಕೂಡ ಲೆಟರ್ನ ಬರೀಬೇಕಾಗತ್ತೆ, ಇಂಥ ಪ್ರವಾಸಿ ತಾಣದಲ್ಲಿ ಈ ಥರದ ಅಂಶಗಳು ಕಂಡು ಬಂದಲ್ಲಿ ಸೂಕ್ತವಾದಂಥ ಜಾಗೃತಿಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನ ನಡೀಬೇಕಾಗತ್ತೆ. ಪಾಪ ನೋಡಿ, ಇಲ್ಲಿಯ SP ವಿದ್ಯಾರಣ್ಯಪುರಂ ಅವರು IAS ಮಾಡಿಕೊಂಡು ಅಲ್ಲಿಯ SP ಆಗಿದ್ದಾರೆ, ವಿಜಯನಗರದ SP ಆಗಿದ್ದಾರೆ. ಬಹಳಷ್ಟು ಅನುಕೂಲಕರವಾದಂತಹ ಮಾರ್ಗದರ್ಶನವನ್ನು ಮಾಡಿ ಪೊಲೀಸನ್ನು ಸಿದ್ಧಗೊಳಿಸಿ ಕಳಿಸ್ಕೊಟ್ಟಿದ್ದಾರೆ. ಈ ಥರದ್ದು ನಡೀಬಾರ್ದಾಗಿತ್ತು. ಯಾರೋ ಅಲ್ಲಿಯ ವಿದೇಶಿ ಪ್ರಜೆಯೊಬ್ಬ ಈ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳೋದು ಬೇಡ, ಅದು ಮಗುವನ್ನು ಬಳಸ್ಕೊಳ್ಳೋದು ಬೇಡ ಅಂತೇಳಿ ನಮ್ಮ ನುಡುಕಿರುವಂಥದ್ದು ಇದೆಯಲ್ಲ, ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಬಿಟ್ಟು ಅಲ್ಲಿಯ ಜನರು ಮತ್ತು ಇವನು ಸೇರಿ ನಮ್ಮ ನುಡುಕಿ ಸುದ್ದಿಯನ್ನು ಮುಟ್ಟಿಸೋದಿದೆಯಲ್ಲ, ಮಕ್ಕಳನ್ನು ಕಾಪಾಡಿ ಅಂತೇಳಿ, ಅದು ಅವನ ಕಡೆಯಿಂದ ಬಂದಂಥ ಮಾತು ಹೇಗಾದರೂ ಮಾಡಿ ಕಾಪಾಡು ಅನ್ನುವಂತಹ ಅವಳ ರಿಕ್ವೆಸ್ಟನ್ನು ನಮಗೆ ವರ್ಗಾಯಿಸಿದ್ದಿದೆಯಲ್ಲ, ಅದೆಲ್ಲೋ ಕರಳನ್ನು ಕಲಕುತ್ತೆ, ಹೃದಯವನ್ನು ಬೇಡ ಅಂದರೂ ನೋವು ಘಟಿಸಲ್ಪಡ್ತದೆ. ಅದ್ಯಾರೋ ವಿದೇಶದವನು ಆ ಮಗುವಿನ ವಿಚಾರದಲ್ಲಿ ಕಲ್ಲು ಕರಗೋದು, ಹೂವು ಅರಳದ ಹಾಗೆ ಅರಳಿಸುವಂಥದ್ದು ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ಮುನ್ನಡೆಯನ್ನು ಬರೆಯೋದಿದೆಯಲ್ಲ ಕಷ್ಟ. ಅಲ್ಲಿ ಜನರು ಇವಳನ್ನು ಬಳಸ್ಕೊಳ್ತಿದ್ದಾಗ ಅವನಿಷ್ಟು ಯಾತನೆ ಪಟ್ಟಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದ. ರಕ್ಷಿಸಕ್ಕಾಗದೇ ಇರುವ ಸಂಕಷ್ಟಕ್ಕೆ ಬಿದ್ದಿದ್ದ. ನನ್ನ ಪಾಸ್ಪೋರ್ಟ್ ಸೀಸ್ ಆಗೋದ್ರೆ ನನಗೇನಾದರೂ ತೊಂದರೆ ಆಗ್ಬಿಟ್ರೆ, ಸತ್ಯ ಹೇಳಿದ ಕಾರಣಕ್ಕೆ ತೊಂದರೆ ಒಳಗಾಗ್ಬಿಟ್ರೆ, ಆದದ್ದಾಗಲಿ ಇವ್ರಿಗೊಂದು ವಿಷಯ ಬಿಟ್ಟು ಓಡೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ನಾನಿದ್ದೆ ಅಂತ ಹೇಳ್ದ. ಮಾಧ್ಯಮಗಳು ಅತ್ಯಂತ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿ ಇದನ್ನು ವರದಿ ಮಾಡಿದ ನಂತರ ಮತ್ತೆ ಸಂಪರ್ಕ ಮಾಡ್ದ. ನನ್ನ ಜೀವಿತ ಕಾಲದುದ್ದದಲ್ಲಿ ನಾನೇನು ಮಾಡ್ತೀನೋ ಮಾಡಲ್ವೋ ನನಗೆ ತಿಳುವಳಿಕೆ ಇಲ್ಲ, ಆದರೆ ನನ್ನ ಜೀವಿತ ಕಾಲದಲ್ಲಿ ನನ್ನ ಡೈರಿಯ ಪುಟದಲ್ಲಿ ಈ ದಿವಸ ಒಂದು ಮಗುವನ್ನು ಕಾಪಾಡಿದೆ, ಆ ಮಗು ನನ್ನ ದೇಶದ ಪ್ರಧಾನಿ ಆಗ್ಬೋದೇನೋ ಅಥವಾ ನಿಮ್ಮ ದೇಶದ ಪ್ರಧಾನಿ ಆಗ್ಬೋದೇನೋ ಅಥವಾ ಮತ್ಯಾರಿಗೋ ಜನ್ಮ ಕೊಡ್ಬೋದೇನೋ, ಅವ್ರು ಮತ್ಯಾರೋ ಆಗ್ಬೋದೇನೋ, ಆ ಒಂದು ಕೆಲಸ ಮಾಡಿದ ತೃಪ್ತಿ ನನ್ನನ್ನು ನಿರಂತರವಾಗಿ ಸಮಾಧಾನ ಮಾಡ್ತದೆ. ಮತ್ತೆ ಈ ರೀತಿಯ ಪ್ರಯತ್ನಕ್ಕೆ ನನ್ನ ಯಾವತ್ತೂ ಬೆಂಬಲವನ್ನು ಮಾಡ್ತಾ ಮಾಡ್ತಾ ಸಾಕ್ತೇನೆ ಅನ್ನುವಂಥ ಮಾತನ್ನು ಹೇಳೋದ. ಹೌದು, ಜಗತ್ತಿಗೆ ಒಂದು ವೈಭವವನ್ನು ತೋರಿಸ್ತಾ ಇದ್ದೇವೆ. ಆ ಸ್ಥಳ ಎಷ್ಟು ಸ್ವಚ್ಛವಾಗಿರಬೇಕು, ಎಷ್ಟು ಆ ವಾತಾವರಣ ನಿರ್ಮಲವಾಗಿರಬೇಕಿತ್ತು. ಸ್ವಚ್ಛ ನಿರ್ಮಲತೆ ಅನ್ನುವಂಥದ್ದು ನಮ್ಮ ಗುಡಿ ಗೋಪುರ ಇತಿಹಾಸ ಮುರಿದು ಬಿದ್ದ ಗತ ವೈಭವಗಳಿಂದ ಅಲ್ಲ, ಬದುಕಿ ಬಾಳಬೇಕಾದಂಥ ಇಂಥ ಮಕ್ಕಳನ್ನು ಉಳಿಸಿ ನಮ್ಮ ಗತ ವೈಭವಗಳನ್ನು ಹೇಳಿಕೊಂಡ್ರೆ ಚಂದವೇನೋ ಅಂತ ಅನ್ನಿಸ್ತದೆ.
ಇದೊಂದು ಪ್ರಯತ್ನ ಅಷ್ಟೇ, ಇದೊಂದು ನಮ್ಮ ಹೆಮ್ಮೆಯ ಗರಿಯಲ್ಲ. ಪ್ರತಿ ಮಗುವನ್ನು ಕಾಪಾಡಿದಾಗಲೂ ಕೂಡ ನಮ್ಮೊಳಗಡೆ ಇರುವಂಥ ಭಾವನೆ ಏನು ಅಂತಂದರೆ, ಅಯ್ಯೋ ಅನ್ನೋದು ಬಿಟ್ಟರೆ ಮತ್ತೇನೂ ಇಲ್ಲ. ನಮ್ಗೆ ಯಾವುದೇ ಮಗುವಿನ ಕಿರೀಟದ ಮಗು ನೊಂದ ಕಾರಣದಿಂದ ಕಿರೀಟದ ಮೇಲೆ ಒಂದು ಗರಿ ಸಿಗಿಸಿಕೊಳ್ಳುವ ಅವಶ್ಯಕತೆಯೇ ಬೇಡ. ನಮಗೆ ಬೇಕಾಗಿರುವಂಥದ್ದು ನಮ್ಮ ನಡುವೆ, ಸುತ್ತಲೂ ನಡುವೆ ನಗುವ ಸಮಾಜ, ಸಾಂತ್ವನ ನೀಡುವ ಸಮಾಜ, ಮತ್ತು ಮತ್ತೊಂದು ಹೂವು ಅರಳಿಸುವ ಸಮಾಜ. ಆ ಸಮಾಜದ ನಿರೀಕ್ಷೆಯಲ್ಲೇ ನಮ್ಮ ಪ್ರಯತ್ನಗಳು ಸಾಗ್ತಲೇ ಇದೆ. ಈ ಅನನ್ಯತೆ ಭಾರಿ ಮುಖ್ಯವಾಗುತ್ತೆ. ಗೂಡೊಳಗಡೆ ಹಕ್ಕಿ ಪಕ್ಷಿಗಳು ಕೂಡಿಡುವ ಹಾಗೆ, ಗೂಡೊಳಗಡೆ ಹಕ್ಕಿ ಪಕ್ಷಿಯನ್ನು ನಾವು ಇಡಬಾರದು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗ್ತಾ ಇದ್ದಾಗ, ಯಾವುದೋ ಕತ್ತಲೆಯ ಹೊಗೆಗೂಡಿನ ಒಳಗಡೆ ಮಕ್ಕಳನ್ನ ಕೂಡಿಡೋದಿದೆಯಲ್ಲ, ಆಮೇಲೆ ಯಾವುದು ಗಿಡಗಕ್ಕೆ ಬಂದಾಗ ಪ್ರದರ್ಶನಕ್ಕಿಡೋದಲ್ಲ ಇಡೋದಿದೆಯಲ್ಲ, ಥೋ ಈ ಸಮಾಜದ ಬಗ್ಗೆ ಏನ್ ಹೇಳೋದು? ಯಾರಾದರೂ ಮೈಕೈ ತುಂಬಿಕೊಂಡಿದ್ದಾರ ಅಂತ ನೋಡಿದ್ವಿ? ಇಲ್ವೇ ಇಲ್ಲ. ಏನಂದ್ರೆ, ಹಸಿದ ತೋಳಗಳಿಗೆ ಈ ಎಲುಬಿನ ಮೂಳೆಗಳು ಲಟಲಟ ಅನ್ಬೇಕಷ್ಟೆ. ಇವು ಅಕ್ಷರಸ ನೋವಾಗುತ್ತೆ, ಪದಗಳಲ್ಲಿ ಹೇಳಕ್ಕಾಗದಿಲ್ಲ. ಹಿಂಸರು, ಮಹಿಳೆಯರು, ಮಕ್ಕಳು ಅಂದ್ರೆ ಬರೀ ಅದಕ್ಕೇನಾ ಛೆ ಅಯ್ಯೋ ಅನ್ನಿಸುತ್ತೆ, ಮಾತುಗಳು ಬರೋದಿಲ್ಲ, ಮೌನ ಆಗತ್ತೆ. ಇಲ್ಲಿಂದ ಅದೆಷ್ಟೋ ದೂರದ ಕಿಲೋಮೀಟರ್ಗಳು, ಇಲ್ಲ ಅಲ್ಲಿ ಹೇಳ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಇನ್ಯಾರೋ ಮಾಡಿಕೊಟ್ಟವರಿಗೆ ಇಲ್ಲ ಇಲ್ಲ ಬೇಡ ಅಂತಾರೆ. ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ, ಒಂದು ಜಿಲ್ಲಾಡಳಿತದಲ್ಲಿ, ಒಂದು ಜನಸಾಮಾನ್ಯರಲ್ಲಿ ನಂಬಿಕೆ ಕುಸಿಯೋದಿದೆಯಲ್ಲ, ಒಂದು ನಂಬಿಕೆ ಕುಸಿಯೋದಿದೆಯಲ್ಲ, ಅದು ಒಳ್ಳೆಯ ಲಕ್ಷಣ ಅಲ್ಲ. ಮತ್ತೆ ಒಡನಾಡಿ ಅನ್ನುವಂಥದ್ದು ಒಂದು ಸಣ್ಣ ಸಂಸ್ಥೆ, ಅದು ದೊಡ್ಡದಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸರ್ಕಾರದ ಪರ್ಯಾಯವಾಗಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಒಂದು ನಂಬಿಕೆ ಉಳಿಸುವ ಕೆಲಸ ಸೇವಾ ಕ್ಷೇತ್ರದಲ್ಲಿ ನಡೆಯೋದು ಭಾರಿ ಮುಖ್ಯ ಆಗುತ್ತೆ. ಜನರು ಕೊಟ್ಟ ಪ್ರೀತಿ ಮತ್ತು ಜನರು ಕೊಟ್ಟ ಹಣ ಅಗಾಧ ಭಾರವನ್ನು ನಮ್ಮ ತಲೆ ಮೇಲೆ ಹೊರಿಸ್ತಾ ಇದೆ. ಆ ಭಾರವನ್ನು ಹೊತ್ತು ಓಡ್ಲಾರೆವು, ಓಡದೆ ಇರಲಾರೆವು, ಅಯ್ಯೋ ಅನ್ನುವಂಥ ಧ್ವನಿ ಈ ದೂರವಾಣಿಗಳಿಂದ ಮುಳುಗ್ದಾಗ ನಾವು ಮತ್ತೆ ಮತ್ತೆ ಓಡ್ತಾನೆ ಇರಬೇಕಾಗತ್ತೆ. ಸಂಕಷ್ಟದ ದಿನಗಳು ಇವು. ಯಾರಿಗೆ ಯಾರೋ ಅನ್ನೋ ರೀತಿಯಲ್ಲಿ ಆಗೋಗಿದೆ. ತನ್ನ ಮನೆಯ ಬಾಗಿಲೊಳಗೆ ನುಗ್ಗಿದ ಪಿಶಾಚಿ ನನ್ನ ಮನೆಯವರನ್ನು ಮಾತ್ರ ಹೀರುತ್ತೆ ರಕ್ತವನ್ನು ಅಂತ ಅಂದ್ಕೊಂಡು ಪಕ್ಕದವನು ಸುಮ್ಮನೆ ಇರ್ತಾನೆ, ಅವನ ಮನೆ ತಾನೇ ಹೀರ್ಕೊಳ್ಳಿ ಅಂತ. ಹಂಗಿಲ್ಲ ಈಗ ವ್ಯವಸ್ಥೆ. ಪ್ರತಿಯೊಬ್ಬರು ಕೈ ಜೋಡಿಸಬೇಕಾಗಿದೆ. ಪ್ರತಿಯೊಬ್ಬರು ನಮ್ಮದಿದು ಮಗು, ನಮ್ಮದಿದು ಮಗು ಅನ್ನುವ ಎದೆಗಾವುಚ್ಚಿಕೊಳ್ಳುವ ಮತ್ತು ಸಂರಕ್ಷಿಸುವ ಪದ್ಧತಿ ಬೇಕಾಗಿದೆ. ಈಗಾಗಲೇ ಸ್ಟ್ಯಾನ್ಲಿ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ. ಹೊಸಪೇಟೆಯಲ್ಲಿ, ಹಂಪಿಯ ಹೊಸಪೇಟೆಯಲ್ಲಿ, ಹಂಪಿ ಇರತಕ್ಕಂಥ ತಾಲೂಕು ಹೊಸಪೇಟೆಯಲ್ಲಿ ಈ ವೈಶವಾಟಿಕೆ ನಡೀತಾ ಇರುವಂಥದ್ದು ಗಮನ ಬಂದಿದೆ. ಅದು ಭಾರಿ ಮುಖ್ಯವಾಗಿ ಹೇಳಿದ್ನಲ್ಲ, ವಿದೇಶಿಗನೊಬ್ಬನಿಂದ ಸಿಕ್ಕಂತಹ ಮಾಹಿತಿ ಅಂತ. ಈ ಎಲ್ಲವನ್ನ ನಿಮಗೋಸ್ಕರ ಎಲ್ಲವನ್ನೂ ದಾಖಲಿಸಿದ್ದೇನೆ. ನಮಸ್ಕಾರ.